मेजर क्यारक्टर अंतल्ल बिकॉज इदरल्लि इंडस्ट्रियल इरो एल्ल कलाविदरु केलस माडिदारे नानु नन्न पात्र माडिदीनि ओंदु पवळे पात्र माडि सर अप्पू सर अप्पू सर जोते आक्ट माडिदु इदु हेळलेबेकु ನನ್ನ ಒಳಗೆ ಏನಿದೆ ಅದನ್ನ ಹೇಳ್ತೀನಿ ಸುಳ್ಳು ಹೇಳೋದಿಲ್ಲ ಇದು ಬಕೆಟ್ ಕಾರ್ಯಕ್ರಮನೋ ಅಲ್ಲ ನನ್ನ ಒಳಗೆ ಯಾವಾಗ ಅಪ್ಪ ಸರ್ ಬಗ್ಗೆ ಏನು ಅನ್ಕೊಂಡಿದ್ರೋ ಅದನ್ನ ಹೇಳ್ತೀನಿ ಸರ್ ಈಗ ಏನಾಗುತ್ತೆ ಈಗ ಒಬ್ಬ ಆರ್ಟಿಸ್ಟ್ ಕೆಲಸ ಮಾಡ್ತಿದಾನೆ ಒಂದು ಮಟ್ಟಕ್ಕೆ ಹೋಗ್ತಿದಾನೆ ಒಂದು ಸ್ಟೇಜ್ ಬೈ ಸ್ಟೇಜ್ ಹೋಗ್ತಿದಾನೆ ಅಂದ್ರೆ ಅದು ಹೆಂಗಾಗುತ್ತೆ ಅಂದ್ರೆ ಒಂದು ಸಣ್ಣದ ಹೆಸರಾಗಿರುತ್ತೆ ಅದರ ಮೇಲೆ ಒಂದು ಚೂರು ಹೆಸರು ಮಾಡ್ತಾ ಹೋಗ್ತಾ ಅವನು ಗೊತ್ತಿಲ್ಲದೆ ಅವನ ಒಳಗಡೆ ಒಂದು ಅಹಂಕಾರ ಅಹಂಕಾರಗಳು ಅದು ಇದೆಲ್ಲ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಒಳಗಡೆ ಅದು ಹೆಂಗಾಗುತ್ತೆ ಅಂದ್ರೆ ಒಬ್ಬ ರಾಕ್ಷಸ ಹುಟ್ಕೋತಾನೆ ಒಳಗೆ ಒಂದು ಅಂಗುಲಿ ಮಾಲನ್ ತರ ಅನ್ಕೊಳ್ಳಿ ಒಂದು ಸಿನಿಮಾ ಹೋಗ್ತಿದ್ದಂಗೆ ಬೆರಳುಗಳ ಹಾರ ಹೆಂಗ್ ಜೋಡಿಸ್ಕೊತಾನೆ ಹಂಗೆ ಒಂದು 10 ಸಿನಿಮಾ 15 ಸಿನಿಮಾ ಹಂಗ್ ಆಗ್ತಿದ್ದಂಗೆ ಒಂದಷ್ಟು ಸಿನಿಮಾಗಳ ಹಾರ ಬೀಳ್ತಿದ್ದಂಗೆ ತನ್ನೊಳಗೆ ತನ್ನ ಒಂದಷ್ಟು ಚೇಂಜಸ್ ಆಗ್ತಿರುತ್ತೆ ಒಂದಷ್ಟು ಅಹಂಕಾರಗಳು ನಮಗೆ ಗೊತ್ತಿಲ್ಲದಿರೋ ಏನೇನೋ ಒಂದಷ್ಟು ಬೆಳೆದಿರೋ ವಿಚಾರಗಳನ್ನ ತುಂಬಿಕೊಂಡು ನಾನು ಅನ್ನೋ ಒಬ್ಬ ರಾಕ್ಷಸ ಒಳಗೆ ಬೆಳೆತಿರ್ತಾನೆ ಪ್ರತಿಯೊಬ್ಬ ಆರ್ಟಿಸ್ಟೂ ಒಂದು 2 ವರ್ಷಕ್ಕೆ ಒಂದ್ಸತಿ ಅಪ್ಪ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಆಗ ಏನಾಗುತ್ತೆ ಅಂತಂದ್ರೆ ಆ ಏನು ಒಬ್ಬ ಒಳಗಡೆ ರಾಕ್ಷಸ ಅಂಗುಲಿಮಾಲ್ ಅಂತರ ಬೆಳೆದಿರ್ತಾನೆ ಅವನಿಗೆ ಒಬ್ಬ ಬುದ್ಧ ನೋಡಿದ ಅನುಭವ ಆಗುತ್ತೆ ನನ್ನೊಳಗೆ ಅದೇ ತರದ ಒಂದಷ್ಟು ಸಿನಿಮಾಗಳಾದಾಗ ನನಗೆ ಗೊತ್ತಿಲ್ಲದೆ ಒಂದಷ್ಟು ಚೇಂಜಸ್ ಆಗಿರುತ್ತೆ ಆಗುತ್ತೆ ಸಹಜ ನಾನು ನನ್ನ ಬಗ್ಗೆ ಮಾತ್ರ ಹೇಳ್ತಿದ್ದೀನಿ ಬೇರೆಯವರ ಬಗ್ಗೆ ಅಲ್ಲ ನನ್ನೊಳಗೆ ಆ ತರ ತುಂಬಾ ಆಗ್ತಿರುತ್ತೆ ಅವಾಗ ಇದು ಅಪ್ಪು ಸರ್ ಜೊತೆ ನನ್ನ 4ನೇ ಸಿನಿಮಾ ಯುವರತ್ನ ಸೋ ನಾನು ಒಂದು ವರ್ಷ ಗ್ಯಾಪಲ್ಲಿ ಅಪ್ಪು ಇದ್ದಂಗೆ ಏನಾಗುತ್ತೆ ಒಂದೊಂದೇ ಸಿನಿಮಾ ಬೆರಳಿನ ತರ ಜೋಡಿಸ್ಕೊಂಡು ನಮ್ಮೊಳಗೆ ಒಬ್ಬ ಅಂಗುಲಿ ಮಾಲನ್ನ ನಾವು ಬೆಳೆಸ್ತಿರ್ತೀವಿ ಅಂದ್ರೆ ನಮಗೆ ಗೊತ್ತಿಲ್ಲದೆ ಒಬ್ಬ ರಾಕ್ಷಸ ನಮ್ಮೊಳಗೆ ಬೆಳಿತಿರ್ತಾನೆ ಅಂದ್ರೆ ನಾನು ಒಂದು ಅಹಂ ನಮ್ಮೊಳಗೆ ಒಂದಷ್ಟು ಫಿಲ್ ಆಗ್ತಿರುತ್ತೆ ಆಗ ಅಪ್ಪು ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಹಂಗ ಮಾಡಿದಾಗ ಏನಾಗುತ್ತೆ ನಮ್ಮೊಳಗಿನ ಅಂಗುಲಿ ಮಾಲನಿಗೆ ಒಬ್ಬ ಬುದ್ಧನ ಸ್ಪರ್ಶ ಆಗುತ್ತೆ ಒಬ್ಬ ಬುದ್ಧನ ನೋಡಿದಂಗ ಆಗುತ್ತೆ ಅಂದ್ರೆ ಇನ್ನು ಆಗ್ತಾನೆ ಗಂಟ್ಲು ಹೊಡೆದಿರೋ ಒಂದು ಸಣ್ಣ ಬೆಕ್ಕಿನ ಮರಿಗಳ ತರ ಒಂದ್ ಮಟ್ಟಿಗೆ ಹೆಸರು ಮಾಡಿರ್ತೀವಿ ಅನ್ಕೊಳ್ಳಿ ಕಿರ್ಚಕ್ ಸ್ಟಾರ್ಟ್ ಮಾಡಿರ್ತೀವಿ ಆಗ್ಲೇ ಕಿಯಾ ಮಿಯಾ ಅಂತ ಯಾ ಎದುರುಗಡೆ ಯಾವಾಗ ನಾವು ಸಿಂಹ ನೋಡಿ ಅದು ರಾಜ ಗಂಭೀರದಿಂದ ಸೆಲೆಂಟ್ ಆಗಿ ಹೋಗ್ತಿರುತ್ತೆ ಆಗ ಅನ್ಸುತ್ತೆ ಗುರು ನಾವಿನ್ನು ಏನೂ ಇಲ್ಲ ಸುಮ್ಮನೇನೋ ನಾವೇ ಅನ್ಕೊಂಡು ನಾವೇ ಏನೋ ಕಿರ್ಚಾಡ್ತಿದೀವಿ ಇವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ ಅಂತ ತುಂಬಾ ಸರಿ ಅನ್ಕೊಂಡಿದ್ರು ಅಪ್ಪು ಸರ್ ಬಿಕಾಸ್ ಅವ್ರ ಸರಳತೆ ಅವ್ರ ಸಿಂಪ್ಲಿಸಿಟಿ ಹಂಗಿದೆ ನಾನು ಅವ್ರ ಜೊತೆ 4 ಸಿನಿಮಾ ಮಾಡಿದ್ದೀನಿ ಅವರಿಂದ ತುಂಬಾ ಕಲಿತಿರ್ತೀನಿ ಅವಾಗ ಯಾವಾಗ ನನ್ನೊಳಗೆ ಆ ತರದ ಏನೋ ಆಗಿರುತ್ತೋ 4 ದಿನ ಅಪ್ಪ ಸರ್ ಜೊತೆ ಕೆಲಸ ಮಾಡಿ ಆಚೆ ಬಂದಾಗ ಮತ್ತೆ ರಿಫ್ರೆಶ್ ಆಗಿರ್ತೀನಿ ಗುರು ನಾನು ಏನೂ ಇಲ್ಲ ಇನ್ನೂ ಏನೋ ಮಾಡಬೇಕು ಏನೇನೋ ಸಾಧಿಸಿದವರು ನೋಡಿ ಸೈಲೆಂಟ್ ಆಗಿ ನಡ್ಕೊಂಡು ಹೋಗ್ತಿದ್ದಾರೆ ನಾವು ಯಾಕೆ ಈಗಲೇ ಹಿಂಗೆಲ್ಲ ಹರ್ಕೋತಿದ್ದೀವಿ ಏನೋ ಕಿರ್ಚ್ಕೋತಿದ್ದೀವಿ ಅಂತ ನನಗೆ ನಾನು ಅವಲೋಕನ ಮಾಡ್ಕೊತಿರ್ತೀನಿ ನನ್ನೊಳಗೆ ಅಪ್ಪು ಸರ್ ಜೊತೆ ಕೆಲಸ ಮಾಡಬೇಕು ಸರ್ ಎಲ್ಲರೂ ನನ್ನ ಪ್ರಕಾರ ಇದು ನನ್ನ ಒಳಗಡೆ ನಡೆದಿದ್ದನ್ನು ಹೇಳ್ತಿದ್ದೀನಿ ಇದರಲ್ಲಿ ಯಾವ ಸುಳ್ಳು ಅಥವಾ ಇನ್ನೇನೋ ಬೇರೆ ತರದ್ದು ತಲೆಯಲ್ಲಿ ಇಟ್ಕೊಂಡು ಹೇಳ್ತಿಲ್ಲ ನನಗೆ ಅನ್ಸುತ್ತೆ ಅಪ್ಪ ಸರ್ ನೋಡಿದಾಗೆಲ್ಲ ಈ ಮಾತು ಅದನ್ನ ಹೇಳ್ತೀನಿ ಆಕ್ಚುಲಿ ಅಪ್ಪ ಸರ್ಗೆ ಮೊದಲನೇ ಸಿನಿಮಾದಿಂದ ಅದೊಂದು ಕ್ಯೂರಿಯಾಸಿಟಿ ನಾನು ಎಷ್ಟು ಸತಿ ಸಿನಿಮಾ ಮಾಡಕ್ಕೆ ಹೋದಾಗ್ಲೂ ಒಂದ್ಸತಿ ಅವರು ಒಂದ್ಸರಿ ಟ್ಯಾಟೋ ತೋರಿಸು ಅಂತ ನೋಡ್ತಿರ್ತಾರೆ ಆಮೇಲೆ ಅದೇನೇನಿದೆ ಅಂತ ಒಂದು 10-15 ನಿಮಿಷ ಡೀಟೇಲ್ ಆಗಿ ನೋಡ್ತಾರೆ ಪೇನ್ ಆಗಿಲ್ವಾ ಅದೆಲ್ಲ ಕೇಳ್ತಾರೆ ಪ್ರತಿ ಸತಿನೂ ಯಾವ ಸಿನಿಮಾಗೆ ಹೋದ್ರು ಒಂದ್ಸರಿ ಟ್ಯಾಟೋ ನೋಡ್ತಾರೆ ಸಿನಿಮಾದವ್ರು ನೀವು ಯಾಕೆ ಹಿಂಗೆ ಟ್ಯಾಟೋ ಮಾಡ್ಕೊಂಡ್ರಿ ಇದರಿಂದ ತೊಂದರೆ ಆಗಲ್ಲ ಕೇಳಿಲ್ಲ ನಾನು ಯಾವತ್ತು ಸಿನಿಮಾ ಆ್ಯಕ್ಟರ್ ಆಗ್ತೀನಿ ಅನ್ನೋ ಐಡಿಯಾನೇ ಇರಲಿಲ್ಲ ನಂದೇ ಏನೋ ಬೇರೆ ಪ್ರಪಂಚ ನಾನು ಬೇಸಿಕಲಿ ಫೈನ್ ಆರ್ಟ್ ಸ್ಟೂಡೆಂಟು ಅದರಲ್ಲೆಲ್ಲೋ ಇದ್ದೆ ಅದು ಗೊತ್ತಿಲ್ಲ ಅದು ಯಾರೋ ತೆಗ್ದಿದ್ದ ಫೋಟೋ ಅದು ನಂದು ಅಪ್ಪು ಸರ್ದು ಗೋವಲ್ಲಿ ಅದು ನೋಡೋ ಅಷ್ಟೊತ್ತು ವೈರಲ್ ಆಗಿತ್ತು ನಾನು ಅದ್ರ ಬಗ್ಗೆ ತುಂಬ ಹೇಳಂಗಿಲ್ಲ ಈಗ ಬಿಕಾಸ್ ಅದು ರಿಲೀಸ್ ಆದ್ಮೇಲೆ ಅದು ಆ್ಯಕ್ಚುಲಿ ಜನಕ್ಕೆ ಸೇರಬೇಕಿತ್ತು ಬಟ್ ಅಷ್ಟರಲ್ಲಿ ಅದು ಯಾರೋ ನನಗೆ ಕಳ್ಸಿದ್ರು ನಾನು ಖುಷಿಲಿ ಅದನ್ನು ಶೇರ್ ಮಾಡಿಬಿಟ್ಟೆ ಅಲ್ಲಿ ಅದೊಂಚೂರು ಮಿಸ್ಟೇಕ್ ಆಗಿ ವೈರಲ್ ಆಗೋಯ್ತು ಅದ್ರ ಬಗ್ಗೆ ರಿಲೀಸ್ ಆದಮೇಲೆ ಹೇಳ್ಬೋದು ನಾನು ಸರ್ ಆ್ಯಸ್ ಯೂಶ್ವಲ್ ಇಲ್ಲ ಸರ್ ಅಪ್ಪು ಸರ್ ಟೀಮಲ್ಲ ನಾನು ನಮ್ಮದು ಅದೇ ಮಾಮೂಲಿ ಯಾವಾಗಲೂ ನಮ್ಮ ಅದೇ ವಿಲನ್ ಪಡೆ ಕಡೆ ಇದೆ ನಂದು ಅದರಲ್ಲಿ ಒಂದು ಸಣ್ಣ ವಿಲನ್ ಥರದ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ಒಳ್ಳೆ ಕ್ಯಾರೆಕ್ಟರ್ ಅಪ್ಪು ಸರ್ ಆಪೋಸಿಟ್ ಸರ್ ಅದು ಸಾಂಗ್ ಮಧ್ಯೆ ನಂದೊಂದು ಬಿಟ್ ಬರುತ್ತೆ ನಂದು ಅಪ್ಪು ಸರ್ದು ಒಂದು ಕಾಂಬಿನೇಷನ್ ಬಿಟ್ಟು ಅದನ್ನ ಮಾತ್ರ ನನಗೆ ಗೊತ್ತು ಬಿಕಾಸ್ ನಂದು ಶೂಟ್ ಮಾಡುವಾಗ ಮಾತ್ರ ನಾನು ಅಲ್ಲಿದ್ದೆ ಆ ಲೊಕೇಶನಲ್ಲಿ ಆ ಸಾಂಗ್ ಮಧ್ಯೆ ಒಂದು ಸಣ್ಣ ಬಿಟ್ ನಂದು ಅದನ್ನ ಮಾತ್ರ ನಾನು ಮಾಡಿದ್ದೀನಿ ಮಿಕ್ಕಿದ್ದು ನನಗೆ ಗೊತ್ತಿಲ್ಲ ಸರ್ ಪ್ರಾಮಿಸ್ ಗೊತ್ತಿಲ್ಲ ಸರ್ ಸಂತೋಷ್ ಆನಂದರಾಮ್ ಸರ್ ತುಂಬ ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಇದು ಇದರಲ್ಲಿ ನಿಮ್ಗೆ ಅಪ್ಪು ಸರ್ ಬೇರೆ ಥರನೇ ಕಾಣಿಸ್ತಾರೆ ಅಂದರೆ ಒಂದು 20 ವರ್ಷ ಚಿಕ್ಕವ್ರ ಥರ ಕಾಣ್ತಾರೆ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಆ ಮಜಾ ನಿಮ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಒಬ್ಬ ಕಾಲೇಜ್ ಹುಡುಗ ಹೆಂಗಿದ್ರು ಹಂಗೆ ಕಾಣ್ತಾರೆ ಅಪ್ಪು ಸರ್ ಇದರಲ್ಲಿ ತುಂಬ ಸಣ್ಣವ್ರ ಥರ ಕಾಣಿಸ್ತಾರೆ ಸರ್ ಅಪ್ಪು ಸರ್ ಜೊತೆ ನಾನು ಮೊದಲು ಶೂಟ್ ಮಾಡ್ತಿದ್ದೆ ಒಂದು ಸಿನಿಮಾ ಆ ಸಿನಿಮಾ ಹೆಸರು ಬೇಡ ಅವತ್ತು ಅಪ್ಪು ಸರ್ ಜೊತೆ ಬಂದು ಒಂದಷ್ಟು ಮಕ್ಕಳಿಗೆ ಸ್ವೀಟ್ ಕೊಡೋ ಥರದ್ದು ಒಂದು ಸೀನ್ ಅದು ಅದು ಯೂಶ್ವಲ್ ಆಗಿ ಪ್ರೊಡಕ್ಷನ್ ಅವರು ಪವರ್ ಸ್ವೀಟ್ ಒಂದಷ್ಟು ತಂದಿರ್ತಾರೆ ಅದೇನಾಯಿತು ಮಕ್ಕಳಿಗೆ ಟೇಕ್ ಓಕೆ ಆಗಲಿಲ್ಲ ಅಂದರೆ ಎಲ್ಲ ಟೇಕ್ ಓಕೆ ಆದಮೇಲೆ ಮೋಸ್ಟ್ಲಿ ಸ್ವೀಟ್ ತಿನ್ನಬೇಕು ಅಂತ ಹೇಳಿದ್ರು ಅನ್ಸುತ್ತೆ ಬಹುಶಃ ಓ ಸರಿ ಒಂದು ಶಾರ್ಟು ಹಿಂಗೆ ಬಂದರು ಅಪ್ಪು ಸರ್ ಸ್ವೀಟ್ ಕೊಡೋ ಥರ ಇರುತ್ತೆ ಮಕ್ಕಳೆಲ್ಲ ಹೋಗ್ಬಿಟ್ಟು ತಿಂದ್ಬಿಟ್ರು ಮಕ್ಕಳು ಸ್ವೀಟ್ ಒಂಚೂರು ಚೂರು ತಿಂದ್ಬಿಟ್ರು ಮ್ಯಾನೇಜರು ಪಾಪ ಅವ್ರದ್ದು ಅವ್ರು ತಪ್ಪಲ್ಲ ಅವ್ರು ಒಂದು ಸ್ವಲ್ಪ ತಂದಿರ್ತಾರಲ್ಲ ಸೀನ್ ಕಂಪ್ಲೀಟ್ ಆದಮೇಲೆ ಮೇ ಬಿ ಕೊಡಬೇಕು ಅಂತಿದ್ರು ಅನ್ಸುತ್ತೆ ಸ್ವಲ್ಪ ಮಾತಾಡ್ತಿದ್ರು ಅಲ್ಲ ನಿಮ್ಗೆ ಹೇಳಿದ್ದೀನಿ ನಿಮ್ಗೆ ಯಾರು ತಿನ್ನೋ ಕೇಳೋದು ಹಂಗೆ ಹಂಗೆ ಅಂತ ಅಪ್ಪು ಸರ್ ಕಿವಿಗೆ ಅದು ಬಂತು ಅಂದರೆ ಅಲ್ಲೇ ಇದ್ರು ಅಪ್ಪು ಸರ್ ಅವ್ರು ನೋಡಿದ್ರು ಅದನ್ನ ಯಾಕೆ ಮಕ್ಕಳಿಗೆ ಬೈತಿದ್ದೀರಿ ಅಂತ ಕೇಳಿದ್ರು ಇಲ್ಲ ಇಲ್ಲ ಅಣ್ಣ ಅದು ಶಾರ್ಟ್ ಆದಮೇಲೆ ಹೇಳಿದ್ದೆ ಅದು ನೋಡಿ ಟೇಕ್ ಓಕೆ ಆಗಿಲ್ಲ ಮಕ್ಕಳು ತಿನ್ಬಿಟ್ರು ಅಂತ ಆಗ ಅಪ್ಪು ಸರ್ ಒಂದು ಮಾತು ಹೇಳಿದ್ರು ನೋಡಿ ಮಕ್ಕಳು ಕೈಲಿ ಸ್ವೀಟ್ ಕೊಟ್ಬಿಟ್ಟು ತಿನ್ಬೇಡ ಅನ್ನೋದು ಇದು ಯಾವ ಥರದ್ದು ಇದು
ಅಂದ್ಬಿಟ್ಟು ಡೈರೆಕ್ಟರ್ ಹತ್ರ ಒಂದು 10 ನಿಮಿಷ ಪರ್ಮಿಷನ್ ಕೊಡ್ಬೋದು, ಒಂದು 10 ನಿಮಿಷ ಶೂಟ್ ನಿಲ್ಲಿಸ್ಬೋದು ಅಂತಂದು ಒಂದು 5-10 ನಿಮಿಷ ಓಕೆ ಅಂತಂದು ಇಮ್ಮಿಡಿಯೇಟ್ ಆಗಿ ಒಂದಷ್ಟು ಸ್ವೀಟ್ಸು ಕಾಸ್ಟ್ಲಿಯೆಸ್ಟ್ ಸ್ವೀಟ್ಸು ಒಂದು ಇಮ್ಮಿಡಿಯೇಟ್ ಆಗಿ ತರಿಸಿ ಆ ಮಕ್ಳು ಕೊಟ್ಟರು. ನಿಮ್ಗೆ ಬೇಜಾರಾಗೋಷ್ಟು ತಿನ್ಬಿಡಿ ಮಕ್ಳ ಅಂತ, ಫಸ್ಟ್ ನಿಮ್ಗೆ ಬೋರ್ ಆಗೋಷ್ಟು ತಿನ್ಬಿಡಿ ಆಮೇಲೆ ಶೂಟ್ ಮಾಡೋಣ ಅಂತ, ಬೇಕಾದ್ರೆ ಅಲ್ಲಿವರೆಗೂ ಬೇರೆದು ಮಾಡ್ಕೋತಾ ಇರೋಣ ಸರ್, ನೆಕ್ಸ್ಟ್ ಶಾಟ್ ಆದ್ರೆ ಮಾಡ್ಕೋತಿರೋಣ, ಇದೊಂದು 5 ನಿಮಿಷ ಮಕ್ಳನ್ನ ಬಿಟ್ಬಿಡಿ ಅಂತ. ಆಗ ಒಂದಷ್ಟು ಸ್ವೀಟ್ ತರಿಸಿದ್ರು ಎಲ್ಲಿಂದ ನಾವು ಪಟ್ ಅಂತ ಬಂತು ಸ್ವೀಟು, ಆ ಮಕ್ಕಳು ಮಕ್ಕಳೇ ಎಷ್ಟು ತಿನ್ಸ್ಬಿಟ್ರು. ಅದಾದಮೇಲೆ ಆ ಶಾಟ್ನ ಮತ್ತೆ ಅಪ್ಪಸಾರ್ ಮಾಡಿದ್ರು, ಅಂದರೆ ಅವ್ರಿಗೆ ಬೇಜಾರಾಗೋಷ್ಟು ತಿಂದಾದ್ಮೇಲೆ ಇದು ಮಾಡೋಣ, ತಿಂತಾರ ಮಕ್ಕಳು ಕೈಯಲ್ಲಿ ಅದು ಇಸ್ಕೊಳ್ಳೋದು ಯಾವ ನ್ಯಾಯ ಅಂತ ಅಪ್ಪಸಾರ್ ಅದು ಇದು ನನ್ನ ಎದುರಿಗೆ ನಡೀತು, ಅಂದರೆ ಸೆಟ್ಟಲ್ಲಿ ಎಲ್ಲರೂ ಇದ್ದರು ಅಲ್ಲಿ ನಡೆದಿದ್ದು. ಅವತ್ತೇ ಬೋಲ್ಡ್ ಆಗ್ಬಿಟ್ಟು ಸರ್, ಏನು ಎಂಥವ್ರ ಜೊತೆ ಕೆಲಸ ಮಾಡ್ತಾಯಿದ್ವಿ ನಾವು ಇವತ್ತು ಅಂತ, ಇದು ನಿಜವಾಗ್ಲೂ ನಡೆದಿದ್ದು. ಅಲ್ಲೂ ನನ್ನ ಇನ್ಸ್ಪಿರೇಷನ್ನೇ ಉಪ್ಪಿ ಸರ್, ಸರ್ ಉಪ್ಪಿ ಸರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ, ಅಂದರೆ ನಾರ್ಮಲ್ ಆ್ಯಸ್ ಎ ಫ್ಯಾನ್ ಭಯಂಕರ ಫ್ಯಾನ್ ನಾನು ಉಪ್ಪಿ ಸರ್ಗೆ. ನಾನು ಮೇ ಬಿ 15-16 ವರ್ಷಕ್ಕೆ ಉಪ್ಪಿ ಸರ್ ಸಿನಿಮಾಗಳು ಒಂದು ಉಪೇಂದ್ರಲ್ಲ ರಿಲೀಸ್ ಆಗೋ ಹೊತ್ತಿಗೆ ನಾನು ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದ್ದೆ ಉಪ್ಪಿ ಸರ್ ಥರ. ಅವರೇ ಮೊದಲೇ ಇನ್ಸ್ಪಿರೇಷನ್ನು. ಉಪೇಂದ್ರಲ್ಲಿ ಬರೋ ಕೆಲವು ಸೀನ್ಗಳು ನನಗೆ ತುಂಬ ಇನ್ಸ್ಪೈರ್ ಮಾಡಿತ್ತು. ಅದರಲ್ಲಿ ಅವರು ಗೋಪಾಲ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಹೇಳ್ತಾರೆ ತಲೆ ಮೇಲೆ ಹೊಡೆದು, ನೀನು ಹಿಂಗೆ ಇದ್ರೆ ಹಿಂಗೆ ಇರ್ತೀಯ, ಹೋಗಿ ಏನೋ ಮಾಡು ಅಂತ. ಆ ಲೈನ್ ನನ್ನ ಲೈಫ್ನೇ ತುಂಬ ಬದಲಾಯಿಸ್ತು ಸರ್, ಆ ಲೈನ್ ಅಲ್ಲಿಂದಲೇ ನಾನು ಇಲ್ಲ ನಾನು ಏನೋ ಮಾಡಬೇಕು ಆವಾಗಲೇ, ಅಂದರೆ ಆ ಉಚ್ಚಾಟಗಳು ಆವತ್ತು ಕೂದಲು ಬಿಟ್ಟಿದ್ದು ಇನ್ನೂ ಕಟ್ ಮಾಡಿಲ್ಲ ನಾನು, ಆಯ್ತು ಒಂದು 25 ವರ್ಷ 23 ವರ್ಷ ಆಯ್ತೇನೋ ಆಗಲಿ, ಅದೆಲ್ಲ ನಡೆದು ಇವತ್ತವರೆಗೂ ಕೂದಲು ಕಟ್ ಮಾಡಿಲ್ಲ, ಆ ವಾಲೆ ಗೀಲೆ ಇಲ್ಲ. ಆಮೇಲೆ ಹಂಗೆ ಅವ್ರು ಹೇಳ್ದಂಗೆ ಇದರಲ್ಲೇ ದುಡ್ಕೊಂಡು ಬಂದಿದ್ದೀನಿ ನಾನು, ಬರೀ ಸುಮ್ಮನೆ ಉಚ್ಚುಚ್ಚಂಗೆ ಕೂದಲು ಬಿಟ್ಕೊಂಡು ಏನೋ ಬಟ್ಟೆ ಹಾಕೊಂಡು ಓಡಾಡೋದಲ್ಲ, ಅದೇ ಥರ ಕೆಲಸನೂ ಮಾಡ್ಕೊಂಡು ಬಂದೆ. ಅವ್ರ ಮೊದಲನೇ ಇನ್ಸ್ಪಿರೇಷನ್. ಅದಾದಮೇಲೆ ಎರಡನೇ ಇನ್ಸ್ಪಿರೇಷನ್ ಅಂದರೆ ನಾವೆಲ್ಲ ಸೈನ್ ಬೋರ್ಡ್ ಆರ್ಟಿಸ್ಟ್ಗಳು, ನಮ್ಮ ಸೈನ್ ಬೋರ್ಡ್ ಫೀಲ್ಡಿಂದ ತುಂಬ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದು ಸೂರಿ ಸರ್, ಡೈರೆಕ್ಟರ್ ಸೂರಿ ಸರ್. ಈ ಥರದ್ದು ಏನೋ ಮಾಡಬೇಕು, ಮೊದಲಿಲ್ಲೆಲ್ಲೋ ವಿಜಯನಗರ ಎಲ್ಲೋ ಹುಟ್ಟಿದ್ವಿ, ಅಗ್ರಹಾರದಲ್ಲೆಲ್ಲೋ ಹುಟ್ಟಿದ್ವಿ, ವಿಜಯನಗರ ಬಂದ್ವಿ, ಅಲ್ಲೊಂದು ಮಟ್ಟಿಗೆ ಹೆಸರಾಗಿತ್ತು, ಗೊತ್ತಿತ್ತು ಎಲ್ರಿಗೂ ಸೂದಿ ಅಂದರೆ. ಇಲ್ಲ ಇದು ಇನ್ನೂ ಬೇರೆ ಲೆವೆಲ್ಗೆ ಹೆಸರಾಗಬೇಕು, ಬೇರೆ ಲೆವೆಲ್ಗೆ ಬೆಂಗಳೂರು ಫುಲ್ ಕರ್ನಾಟಕ ಫುಲ್ ನಾವು ಗೊತ್ತಿರಬೇಕು, ಅದು ನಮ್ಮ ಕೆಲಸದಲ್ಲಿ ರೀಚ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇರೋದು ಒಂದೆರಡು ಮೂರು ಮೀಡಿಯಾ ಅಷ್ಟೇ, ಒಂದು ಸಿನಿಮಾ ಅಥವಾ ರಾಜಕೀಯ, ನಮ್ಮ ಕೈಯಲ್ಲೆಲ್ಲ ರಾಜಕೀಯ ಗೊತ್ತಿಲ್ಲ, ಬರೋದು ಇಲ್ಲ. ಸೊ ಸಿನಿಮಾ ಸರಿ, ಸೂರಿ ಸರ್ ಸೈನ್ ಬೋರ್ಡ್ ಆರ್ಟಿಸ್ಟ್ ಆಗಿದ್ದವ್ರು ಹಿಂಗೆ ಏನೋ ಮಾಡಿದ್ದಾರೆ, ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ನನ್ನ ಜರ್ನಿ. ಸೊ ಅಲ್ಲಿಂದ ಸಣ್ಣಪುಟ್ಟ ಏನೋ ಮಾಡ್ಕೊಂಬಂದೆ, ನಾನು ಅಂದ್ಕೊಂಡಂಗೆ ಕೊನೆಗೆ ಒಂದಿನ ಸೂರಿ ಸರ್ನ ರೀಚು ಆದೆ, ಅವ್ರಿಗೆ ನನ್ನ ಕೆಲಸನೂ ಇಷ್ಟ ಆಯಿತು, ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಈಗಲೂ, ಕೆಲಸ ಮಾಡ್ತಾ ಇರ್ತೀನಿ ಮುಂದಕ್ಕೂ, ಯಾವ್ದಾದ್ರು ಬರಲ್ಲ. ಆ್ಯಕ್ಟಿಂಗ್ ಅಂತಾನೆಲ್ಲ ಬಿಎನ್ ಡಿ ಸಿನವ್ರು ಏನು ಕೆಲಸ ಹೇಳಿದ್ರು ಮಾಡ್ತಿರ್ತೀನಿ, ಈಗಲೂ ಮಾಡ್ತಿದ್ದೀನಿ, ಈಗಲೂ ಅವ್ರ ಒಡನಾಟದಲ್ಲಿ ಇದ್ದೀನಿ. ಬ್ಯಾಡ್ ಮ್ಯಾನರ್ಸಲ್ಲಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ, ಪಾತ್ರ ಕೊಟ್ಟರೆ ಪಾತ್ರ ಮಾಡ್ತೀನಿ, ಬೇರೆ ಕೆಲಸ ಕೊಟ್ಟರು ಬೇರೆ ಕೆಲಸ ಮಾಡ್ತೀನಿ. ಈಗ ನಾವು ಏನೋ ಬಂದು ಸುಮ್ಮನೆ ಬಂದು ಏಕ್ದಮ್ ಗೆದ್ದಾಗ ಮಜಾ ಇರೋದಿಲ್ಲ ಅದು, ಅಂದರೆ ನಾವು ಏಕ್ದಮ್ ಗೆದ್ದಾಗ ನಾವು ಯಾರು ಅಂತ ನಮ್ಮ ಸುತ್ತಮುತ್ತಲಿರೋರಿಗೆಲ್ಲ ಗೊತ್ತಾಗ್ಬಿಡುತ್ತೆ, ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತಲು ತುಂಬ ಸಂಬಂಧಿಕರುಗಳಿಗೆ ಮುಖ್ಯವಾಗಿ ಸಂಬಂಧಿಕರುಗಳಿಗೆ ಗೊತ್ತಾಗ್ಬಿಡುತ್ತೆ, ಇವು ನಮ್ಮ ಹುಡುಗ ನಮ್ಮವನು ಏನು ಅಂತ ನಾವು ಗೊತ್ತಾಗ್ತೀವಿ. ಹಂಗೇನೂ ಆಗಬಾರ್ದು, ನಾವು ಸೋತು ಬಿಡಬೇಕು, ಸೋತು ಗೆಲ್ಲಬೇಕು, ಅಂದರೆ ಸೋಲು ಬಂದೇ ಬರುತ್ತೆ ಲೈಫಲ್ಲಿ. ಆ ಥರ ಸೋತಿದ್ದೀನಿ ತುಂಬ ಸರಿ, ಸೋತಿದ್ದೀನಿ ತುಂಬ ಏಡುಗಳು ತಿಂದೀನಿ. ನಾವು ಸೋತಾಗ ನಮ್ಮ ಸುತ್ತಮುತ್ತ ಇರೋರು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ, ನಾವು ಗೆದ್ದಾಗ ನಾವು ಅವ್ರಿಗೆ ಗೊತ್ತಾಗ್ತೀವಿ, ಅದು ಲೈಫಲ್ಲಿ ಮಜಾ ಇರಲ್ಲ. ನಾವು ಫುಲ್ಲು ಸೋತಾಗ ನಮ್ಮ ಸುತ್ತಮುತ್ತ ನಮ್ಮ ಸಂಬಂಧಿಕರೇನಿದಾರಲ್ಲ ಇವರೇನು ಅನ್ನೋದು ನಮಗೆ ಗೊತ್ತಾಗುತ್ತೆ, ಅಂದರೆ ಇದರಲ್ಲಿ ನಮ್ಮವ್ರು ಯಾರು ನಮಗೋಸ್ಕರ ನಿಂತ್ಕೊಳ್ಳೋರು ಯಾರು ಅನ್ನೋದು ಗೊತ್ತಾಗುತ್ತೆ. ಸೋತು ಗೆಲ್ಲೋದ್ರಲ್ಲಿದೆಯಲ್ಲ, ಇದು ತುಂಬ ಇನ್ಸ್ಪೈರಿಂಗ್ ಲೈಫಲ್ಲಿ. ಈಗ ನಾವು ಸೋತ್ಬಿಟ್ವಿ ಅಂತ ತುಂಬ ಜನ ಅಂದ್ಕೊಂಡಿರ್ಬೋದು ಯಾವುದೋ ವಿಚಾರದಲ್ಲಿ, ದಯವಿಟ್ಟು ಸೋತವ್ರಿಗೆ ಅದೊಂದು ದೇವ್ರು ಕೊಟ್ಟಿರೋ ಒಂದು ವರ ಅಥವಾ ಒಂದು ಚಾನ್ಸ್ ಅಂದ್ಕೊಳ್ಳಿ, ಈಗ ನೆಕ್ಸ್ಟ್ ಗೆಲ್ಲಿ ಅದರಲ್ಲಿರೋ ಮಜಾನೇ ಬೇರೆ. ಆ ಸೋತು ಗೆದ್ದಾಗ ನಮ್ಮ ಸುತ್ತಮುತ್ತ ಏನೋ ನಮಗೆ ಗೊತ್ತಾಗುತ್ತೆ, ನಾವು ಗೆದ್ದಿದ ತಕ್ಷಣ ನಾವು ನಮ್ಮ ಸುತ್ತಮುತ್ತ ಗೊತ್ತಾಗೋದ್ರಲ್ಲಿ ಏನು ಮ್ಯಾಟ್ರ್ ಇಲ್ಲ. ಸೊ ಹಂಗೇನಾದ್ರು ಸೋತಿರೋರಿದ್ರೆ ಅದನ್ನು ತುಂಬ ಇನ್ಸ್ಪೈರಿಂಗ್ ಆಗಿ ತೊಗೊಂಡು ಮಾಡಿ, ಆವಾಗ ಸಖತ್ ಮಜಾ ಇರುತ್ತೆ, ಆಗ ಗೊತ್ತಾಗುತ್ತೆ ಯಾರನ್ನ ಹತ್ರ ಇಟ್ಕೋಬೇಕು ಯಾರನ್ನ ದೂರ ಇಡಬೇಕು. ಈಗ ಅದೇ ಮಾಡ್ತಿದ್ದೀನಿ ಲೈಫಲ್ಲಿ, ನೋಡೋಣ ಮಾಡ್ಕೊ.